ಚಾರ್ಧಾಮ್ ಇದೆ. ಒಂದು ಮೇನ್ ಚಾರ್ಧಾಮ್ ಅಂದರೆ ಎಲ್ಲ ದಿಕ್ಕಲ್ಲೂ ಇರೋ ದೇವಸ್ಥಾನ, ಅದು ನಿಮಗೆ ಗೊತ್ತಿರುತ್ತೆ. ಅದಲ್ಲದೆ ಉತ್ತರಾಖಂಡಲ್ಲಿ ಕೂಡ ಚಾರ್ಧಾಮ್ ಅಂತ ಇದೆ. ಆಲ್ರೆಡಿ ಅದರಲ್ಲಿ ಒಂದು ಧಾಮ್ನ ನಿಮಗೆ ತೋರಿಸಿದ್ದೀನಿ, ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿದೆ, ಇನ್ಫೋ ಐಕಾನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿಲ್ಲ ಅಂದರೆ. ಸೊ ಎರಡನೇ ಧಾಮ್ನ ಇವಾಗ ತೋರಿಸ್ತೀನಿ. ಬದ್ರಿನಾಥಿಗೆ ಬಂದಿದ್ವಿ ಇವತ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಉತ್ತರಾಖಂಡ್ ಬ್ಲಾಗ್ಗೆ. ಬನ್ನಿ ಬದ್ರಿನಾಥ ದೇವಸ್ಥಾನನ ನೋಡ್ಕೊಂಡು ಬರೋಣ. ಹೋಗಿ, ಇವತ್ತು ನಾವು ಬಂದಿರೋ ಮೊದಲನೇ ಜಾಗ ವಿಷ್ಣು ಪ್ರಯಾಗ ಅಂತ. ಈ ಹೆಸರು ಯಾಕೆ ಬಂತು ಅಂತ ಅಂದರೆ, ನಾರದ ಮುನಿಗಳು ವಿಷ್ಣು ಕುರಿತಾಗಿ ಇಲ್ಲಿ ತಪಸ್ ಮಾಡಿದ್ರಂತೆ. ವಿಷ್ಣು ಇಲ್ಲಿ ಅವರ ನಾರದರಿಗೆ ದರ್ಶನ ಕೊಟ್ಟಿದ್ರು. ಸೊ ಹಾಗಾಗಿ ವಿಷ್ಣು ಪ್ರಯಾಗ ಅಂತ ಹೆಸರು. ಪಂಚಪ್ರಯಾಗ, ಒಟ್ಟು ಉತ್ತರಾಖಂಡಲ್ಲಿ 5 ಪ್ರಯಾಗಗಳಿದೆ. ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ, ದೇವ್ ಪ್ರಯಾಗ ಮತ್ತು ರುದ್ರಪ್ರಯಾಗ, ಇದು ವಿಷ್ಣು ಪ್ರಯಾಗ. ಇಲ್ಲಿ ಅಲಕಾನಂದ ಮತ್ತು ಡೌಲಿಗಂಗಾ ನದಿ ಸೇರಿ ಗಂಗೆಯಾಗಿ ಹರಿಯೋದು. ಬಂದು ಹನುಮಾನ್ ಚಟ್ಟಿ ಅಂತ. ಇದು ಬದ್ರಿನಾಥ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಆನ್ ದಿ ವೇ ಸಿಗುತ್ತೆ. ಸಖತ್ತಾಗಿದೆ, ಸುತ್ತಲು ಮೌಂಟೇನ್ಸ್ ಇದೆ ನೋಡಿ, ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ದೇವ್ರ ದರ್ಶನ ಆಯ್ತು, ನೋಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬದ್ರಿನಾಥ್ ಕಡೆಗೆ ಹೊರಡ್ತೀವಿ. ಇದ್ರ ಎದುರುಗಡೆನೆ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನಲ್ಲಿ ಆ್ಯಪಲ್ ಮರ ಇದೆ ನೋಡಿ. ಫಸ್ಟ್ ಟೈಮ್ ಲೈಫಲ್ಲಿ ಆ್ಯಪಲ್ನ ಡೈರೆಕ್ಟಾಗಿ ಮರದಲ್ಲಿರೋದು ನೋಡ್ತಾ ಇರೋದು ನಾವು. ಚೆನ್ನಾಗಿದೆ. ಫೈನಲಿ ಬದ್ರಿನಾಥ್ ರೀಚ್ ಆಗಿದ್ದೀವಿ. ಮೇನ್ ರೋಡಲ್ಲಿ ಬಸ್ ನಿಲ್ಲಿಸಿದ್ರು. ಸೊ ಅಲ್ಲಿಂದ ಒಂದು 100 meters ಒಳಗಡೆಗೆ ನಡ್ಕೊಂಡು ಹೋಗಬೇಕು. ರೂಟ್ ಮಾತ್ರ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಯಪ್ಪ, ಫುಲ್ಲು ರೋಡ್ ನೋಡ್ತಾ ಇದ್ರೆ ಹಾಗೆ ಭಯ ಆಗ್ತಾ ಇತ್ತು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಫುಲ್ಲು ರಶ್ ಇದೆ ದೇವಸ್ಥಾನ.
ಪಂಚಮಿ ದಿವಸ ಬದ್ರಿನಾಥನ ನೋಡಿ ಪಾವನರಾದ್ವಿ ನಾವು. ತುಂಬಾ ಹೊತ್ತು ದರ್ಶನ ಆಯ್ತು ದೇವಸ್ಥಾನದ ಒಳಗಡೆ. ನಿಮಗೂ ತೋರಿಸಿದೀನಿ, ಇಲ್ಲಿ ತಪ್ಪಿಕೊಂಡಂತ ಇದೆ, ಬನ್ನಿ ತೋರಿಸ್ತೀನಿ. ಈ ತಪ್ಪಿಕೊಂಡ ಸ್ಪೆಷಲ್ ಏನು ಗೊತ್ತಾ, ಎನಿ ಟೈಮ್ ಬಿಸಿ ಇರುತ್ತೆ ನೀರು. ಹೇಗೆ ಇಷ್ಟು ಬಿಸಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ನಾನು ಕೂಡ ಮುಟ್ಟು ನೋಡಿದೆ, ಸಖತ್ ಬಿಸಿ ಇದೆ.